కర్త్రే ధర్త్రే అథ హర్త్రే అముత్ర హయముఖహరే అముత్రే నమస్త కస్మైచిత్ అస్మన్మనసి ధృతకథ విస్మృతౌ స్మాయ వేదాంతతర్కా విదగ్ధబుద్ధిం విద్యాప్రసారేర్పితీవితం ముదా కృష్ణప్రియం ధీరమదీన భాషణం ನಮಾಮಿ ಉದಾರಂ ವಿಬುಧೇಶ ಯೋಗಿ ಶ್ರೀ ಗುರುಭ್ಯೋ ನಮಃ ಫಲವಿದುಬಾಳ್ ದುದಕೆ ನಿಲಯನ ಗುಣಗಳ ತಿಳಿದುಭಜಿಸುವುದೇ ಫಲವಿದುಬಾಳ್ ದುದಕೆ ಹಂಸ ಮೊದಲು ಹದಿನೆಂಟು ರೂಪಗಳ ಸಂಸ್ಥಾನವ ತಿಳಿದನು ದಿನದಿ ಸಂಸೇವಿಸುವ ಮಹಾಪುರುಷರ ಪದ ಪಾಂಸುವ ಧರಿಸಿ ಅಸಂಶಯ ನಪ್ಪುದೆ ಫಲವಿದು ಬಾಳುದುದಕೇ ಹ್ಞೂ ಹಿಂದೆ ಪಾತ್ರರ ಸಂಗಡ ಯಾತ್ರೆ ಶುರುವಾಗಿದೆ ನೋಡಿ ಆ ಪಾತ್ರರ ಸಂಗಡ ಯಾತ್ರೆ ಎನ್ನುವುದಕ್ಕೆ ಒಂದು ನಮ್ಮದು ಲೌಕಿಕ ಅರ್ಥ ಉಂಟೇ ಉಂಟಲ್ಲ ಅದು ಗೊತ್ತು ತಾನೆ ನಾವು ಇನ್ನೊಂದು ಅರ್ಥ ನೋಡಿದ್ದೇವಲ್ಲ ಯಾತ್ರೆ ಅಂದರೆ ಗ್ರಂಥಗಳಲ್ಲಿ ನಮ್ಮ ಯಾತ್ರೆ ಭಾರತ ದೇಶದಲ್ಲಿ ಅದು ಯಾತ್ರೆ ಭಾರತಿಯಲ್ಲಿ ಇದು ಯಾತ್ರೆ ಭಾರತಿ ಅಂತಂದರೆ ಗ್ರಂಥಗಳು ಅಂತರ್ಥ ಅದರಲ್ಲಿ ಯಾತ್ರೆ ಅದಕ್ಕೆ ಆ ಅಧ್ಯಯನಕ್ಕೆ ಸಂಬಂಧಪಟ್ಟ ದೇವತೆಗಳು ಅಂತ ಯಾರಿದ್ದಾರೆ ಅವರೆಲ್ಲ ಪಾತ್ರರು ಅವರನ್ನೆಲ್ಲ ಪ್ರಾರ್ಥನೆ ಮಾಡಿ ನಮ್ಮ ಜೊತೆಗೆ ಬನ್ನಿ ಅಂಥೇಳಿ ಕರ್ಕೊಂಡು ಹೋಗಬೇಕು ಹೋಗ್ತಾ ಹೋಗ್ತಾ ಆ ಗ್ರಂಥದಲ್ಲಿ ಪ್ರವೇಶ ಮಾಡ್ತಾ ಮಾಡ್ತಾ ಏನಾಗುತ್ತೆ ನಮಗೆ ವಿಧಾತೃಪಿತ ಗುಣಸ್ತೋತ್ರಗಳ ಅಲ್ಲಿ ಒಂದೊಂದೇ ಒಂದೊಂದೇ ಸ್ತೋತ್ರಗಳು ಎಷ್ಟು ಸ್ತೋತ್ರಗಳು ಉಂಟು ಗೊತ್ತಾ ಒಂದು ಭಾಗವತವನ್ನು ತೆಗೆದರೆ ಸಾಕು ಅವ ಸ್ತೋತ್ರ ಮಾಡಿದ್ದು ಇವ ಸ್ತೋತ್ರ ಮಾಡಿದ್ದು ಗಜೇಂದ್ರ ಸ್ತೋತ್ರ ಮಾಡಿದ್ದು ಧ್ರುವ ಮಾಡಿದ್ದು ಪ್ರಹ್ಲಾದ ಮಾಡಿದ್ದು ಅಂಥೇಳಿ ಖಂಡ 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 ಖಂಡವರು ಮಾಡಿದ ಖಂಡ ಖಂಡ ಸ್ತೋತ್ರಗಳು ತುಂಬ ಉಂಟು ಅದನ್ನೆಲ್ಲ ಸ್ತೋತ್ರಗಳನ್ನು ಮೊದಲು ಕಂಠಪಾಠ ಮಾಡುವುದು ತಪ್ಪಿಲ್ಲದೆ ಮೊದಲು ಓದಲಿಕ್ಕೆ ಕಲಿಯುವುದು ಆಮೇಲೆ ಕಂಠಪಾಠ ಮಾಡುವುದು ಆಮೇಲೆ ಅದರ ಅರ್ಥ ಏನು ಅಂತ ತಿಳ್ಕೊಳ್ಳಿಕ್ಕೆ ಹೊರಡುವುದು ಅದೇನು ಆಮೇಲೆ ಮೊದಲನೇ ಸಲನೆ ನಾವು ಕಂಠಪಾಠ ಮಾಡ್ತಾ ಇರುವಂತೇನೆ ಅಥವಾ ಓದಲಿಕ್ಕೆ ಅರ್ಥ ಅಭ್ಯಾಸ ಮಾಡುವಾಗಲೇ ನಾವು ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಅಭ್ಯಾಸ ಮಾಡ್ತೇವೆ ಅಂದರೆ ನೀನು ಓದಲಿಕ್ಕೆ ಅಭ್ಯಾಸ ಮಾಡುವಾಗ ಅರ್ಥವನ್ನು ತಿಳ್ಕೊಳ್ತೇನೆ ಅಂತ ಅಭ್ಯಾಸ ಮಾಡಿ ಅಕಸ್ಮಾತ್ ಅರ್ಥಗಳು ತಲೆಗೆ ಹೋಗಿಲ್ಲ ಅಂದರೆ ನಿನಗೆ ಅಲ್ಲೇ ಜುಗುಪ್ಸೆ ಬರಲಿಕ್ಕೆ ಶುರುವಾಗುತ್ತೆ ಬಿಟ್ಟೇ ಬಿಡ್ತೀಯ ಅದಕ್ಕೆ ಮೊದಲು ಸಂಸ್ಕೃತ ಶ್ಲೋಕಗಳನ್ನು ಇನ್ನೊಬ್ಬರಿಂದ ಅವರು ಹೇಳಿ ನೀನು ಹೇಳುವಂತೆ ಮಾಡಿಕೊ ತಪ್ಪಿಲ್ಲದೆ ಹೇಳಲಿಕ್ಕೆ ಪುಸ್ತಕ ಇಟ್ಟುಕೊಂಡೆ ಒಬ್ಬರು ಭಾರೀ ದೊಡ್ಡ ವಿದ್ವಾಂಸರು ಅವರಷ್ಟು ವಿದ್ವಾಂಸರು ಇನ್ನೊಬ್ಬರಿರಲಿಲ್ಲ ನಿಮಗೆ ಭಾಗವತ ಅದು ಇದು ಎಲ್ಲವೂ ಅವರಿಗೆ ಕಂಠಪಾಠ ಅಷ್ಟು ದೊಡ್ಡ ವಿದ್ವಾಂಸರು ಅಷ್ಟೇ ಶಾಂತ ವಿದ್ವಾಂಸರು ಅವರು ಕೊನೆಯ ತನಕನೂ ಕೂಡ ವೆಂಕಟೇಶ ಸ್ತೋತ್ರ ಹೇಳುವಾಗಲೂ ಪುಸ್ತಕ ಹಿಡ್ಕೊಂಡು ಆ ಪುಸ್ತಕದಲ್ಲಿ ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋಮಿತ ವಿಕ್ರಮ ಅಂತೇಳಿ ಆ ಗೆರೆಯ ಅಡಿಗೆ ಆ ಶಬ್ದದ ಅಡಿಗೆ ಬೆರಳನ್ನು ಇಟ್ಟುಕೊಂಡು ಇಟ್ಟುಕೊಂಡೇ ಓದ್ತಾ ಇದ್ರಂತೆ ಕೊನೆಯ ತನಕನೂ ಕೂಡ ಅಷ್ಟೂ ವಿನೀತರು ಯಾಕೆ ಅಂತ ಕೇಳಿದ್ದಕ್ಕೆ ಆ ಅಕ್ಷರಗಳನ್ನು ನಾನು ಹೀಗೆ ಹೇಳ್ತಾ ಇದ್ರೆ ತಲೆಯಲ್ಲಿ ಬೇರೆ ಯಾರೋ ಬರ್ತಾರೆ ನಾನು ಪುಸ್ತಕವನ್ನೇ ನೋಡಿಕೊಂಡು ಹೇಳಿದ್ರೆ ಆವಾಗ ಅಕ್ಷರಗಳೇ ನನ್ನ ತಲೆಗೆ ಮನಸ್ಸಿನ ಕಣ್ಣಿಗೆ ಬರ್ತವೆ ಅಕ್ಷರಗಳು ಬಂದು ಒಂದೊಂದು ಅಕ್ಷರನೂ ಕೂಡ ಒಂದೊಂದು ದೇವತೆಯ ಮನೆ ಹಾಗಾದರೆ ಆ ಮನೆಯನ್ನ ಮನಕ್ಕೆ ಬಂದಾಗ ಆ ಮನೆಯ ಯಜಮಾನನೂ ಕೂಡ ನನ್ನ ಮನಕ್ಕೆ ಬರ್ತಾನೆ ಅದಕ್ಕೋಸ್ಕರ ನಾನು ಅದು ಪುನಃ ಹೇಗೆ ತೋರು ಬೆರಳನ್ನೇ ಇಟ್ಟುಕೊಂಡು ಅವರು ಓದುವುದು ಅದು ಯಾಕೆ ತೋರು ಬೆರಳನ್ನೇ ಇಟ್ಟುಕೊಂಡು ಓದುವುದು ಅಂತಂದು ಬಿಟ್ಟರೆ ಇದು ಹೆಬ್ಬೆರಳು ಭಗವಂತನಿಗೆ ಸಂಬಂಧಪಟ್ಟದ್ದು ಮತ್ತೆ ಮೂರು ಬೆರಳುಗಳು ಸತ್ವರಜಸ್ತಮೋ ಗುಣಗಳಿಗೆ ಸಂಬಂಧಪಟ್ಟದ್ದು ಹಾಗಾದರೆ ಇವ ಜೀವನಿಗೆ ಸಂಬಂಧಪಟ್ಟದ್ದು ತೋರು ಬೆರಳು ಇದಕ್ಕೆ ಹೆಸರೇ ತೋರು ಬೆರಳು ಅಂತ ಹೇಳಿ ಏನು ಇನ್ನೊಬ್ಬರಲ್ಲಿ ಒಂಚೂರು ದೋಷ ಇದ್ದರೂ ಕೂಡ ಬೆಟ್ಟದಷ್ಟು ಮಾಡಿ ತೋರಿಸ್ಲಿಕ್ಕೆ ಇದ್ದ ಬೆರಳು ತೋರು ಬೆರಳು ಅಂತ ಇದನ್ನು ಕರೆದ್ರು ಹಾಗಾದರೆ ಈ ತೋರು ಬೆರಳು ಜೀವನಿಗೆ ಸಂ ಜೀವನ ಸ್ವಭಾವನೇ ಹಾಗೆ ಅಲ್ವ ಇನ್ನೊಬ್ಬರನ್ನು ಟೀಕೆ ಟಿಪ್ಪಣಿ ಮಾಡುವುದೇವನ ಸ್ವಭಾವ ಅಲ್ಲವೋ ಹಾಗಾದರೆ ಅಂತಹ ಜೀವನ ದುರ್ಬುದ್ಧಿ ಹೋಗಿ ಸದ್ಬುದ್ಧಿ ಬರುವುದಕ್ಕೋಸ್ಕರ ಆ ಬೆರಳನ್ನೇ ಅಕ್ಷರಗಳ ಅಡಿಗೆ ಹಿಡಿದರೆ ಆ ಅಕ್ಷರಗಳು ಆ ದೇವತೆಗಳ ಮನೆಗಳಲ್ವ ಆ ಮನೆಗಳ ಸಂಪರ್ಕ ಈ ಬೆರಳಿಗೆ ಆದಾಗ ಪಾಪಗಳೆಲ್ಲ ಕಮ್ಮಿ 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 ಆಗುತ್ತೆ ಅರ್ಥ ಆಗಲಿಕ್ಕೆ ಶುರುವಾಗುತ್ತೆ ಹಾಗಾದರೆ ಮೊದಲೇ ನೀನು ದಿಢೀರಂತ ಓದ್ತಾ ಇರುವ ಓದಲಿಕ್ಕೆ ಅಭ್ಯಾಸ ಮಾಡುವಾಗಲೇ ಅರ್ಥ ತಿಳಿಲಿಕ್ಕೆ ಅಭ್ಯಾಸ ಮಾಡಿದ್ದಿ ಅಂತಂದರೆ ಅರ್ಥ ತಲೆಗೆ ಹೋಗಿಲ್ಲ ಅಂದರೆ ಜುಗುಪ್ಸೆ ಬರುವ ಪ್ರಸಂಗ ಮೊದಲು ಓದು 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 ಪಾಪಗಳು ಹೋಗ್ತಾ ಹೋಗ್ತಾ ಬರ್ತಾವೆ ಶುದ್ಧ ಆಗ್ತದೆ ಆಮೇಲೆ ಅರ್ಥ ಹಚ್ಚಲಿಕ್ಕೆ ಗುರುಗಳು ಬರಲಿ ಅರ್ಥ ಹೇಳ್ತಾರೆ ತಲೆಗೆ ಹೋಗುತ್ತೆ ಖುಷಿಯಾಗುತ್ತೆ ನಿನಗೆ ಅದರ ಅರ್ಥ ಆದಾಗ ಖುಷಿಯಾಗಬೇಕು ಅಂತ ಸ್ವಲ್ಪ ದಿವಸ ಮೇಲೆ ಅರ್ಥ ಹಚ್ಚಲಿಕ್ಕೆ ಶುರು ಮಾಡು ಆವಾಗ ಖುಷಿಯಾಗುತ್ತೆ ಅಲ್ವೋ ಹಾಗೆ ಕ್ರಮ ತಾನೆ ಹಾಗಾದ್ರೆ ಇಂತಹ ಗ್ರಂಥದಲ್ಲಿ ಪ್ರವೇಶ ಮಾಡಿದ್ಮೇಲೆ ವಿಧಾತೃ ಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಅದೇ ಆ ಸ್ತೋತ್ರಗಳ ಶ್ರೋತ್ರದಿ ದಾ ಜಗ ದಾಸರು ಹೇಳಿದ್ದೇನು ಸ್ತೋತ್ರಗಳ ಅರ್ಥವ ಶ್ರೋತ್ರದಿ ಸವಿದು ಅಂತ ಹೇಳಿಲ್ಲ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರ ಆನಂದದಿ ಗಾತ್ರವ ಮರಿ ಅಂದ್ರೆ ಒಂದು ಸಂಸ್ಕೃತ ಶ್ಲೋಕಕ್ಕೂ ಕೂಡ ಅಷ್ಟು ಮಹತ್ವವನ್ನು ದಾಸರು ಜಗನ್ನಾಥ ದಾಸರು ಕೊಡಿ ಏನದು ಸಂಸ್ಕೃತ ಅಂತ ಹೇಳಿ ಕಡೆಗಣಿಸ್ಬೇಡ ಅದಕ್ಕೂ ಅಷ್ಟು ಮಹತ್ವ ಉಂಟು ಅಂತ ತಿಳಿ ನಮ್ಗೊಂಚೂರು ನಮ್ಮಂಥವ್ರಿಗೆ ಗೊಂಚೂರಿಗೆ ಖುಷಿ ಆಯ್ತಲ್ಲ ಏನು ಜಗನ್ನಾಥ ದಾಸರು ಕೂಡ ಹೇಳಿದ್ದಾರೆ ಮೊದಲು ನೀನು ಸ್ತೋತ್ರವನ್ನು ಗಟ್ಟಿ ಮಾಡು ಆಮೇಲೆ ಅದರ ಅರ್ಥ ನೋಡಲಿಕ್ಕೆ ಮಾತ್ರ ಬಿಡಬೇಡ ಮತ್ತೆ ಮಾತ್ರ ಇಷ್ಟೇ ಸಾಕು ಅಂತೇಳಿ ಬಿಡಬೇಡ ಮತ್ತೆ ಅದರ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡು ಅಂತ ನಮ್ಮ ಮೇಲೆ ಅನುಕಂಪದಿಂದ ಜಗನ್ನಾಥ ದಾಸರೂ ಕೂಡ ಹೀಗೆ ಹೇಳಿದ್ದಾರೆ ಅವಾಗ ನಾವು ಸ್ವಲ್ಪ ಇದರಲ್ಲಿ ಓದಲಿಕ್ಕೆ ಪ್ರವೃತ್ತಿ ಮಾಡ್ತೇವಲ್ವ ಹಾಗೆ ಸರಿ ಆ ಸ್ತೋತ್ರಗಳನ್ನೆಲ್ಲ ಕಂಠಪಾಠ ಮಾಡಿಯಾಯಿತು ಹಾಗೆಯೇ ಸ್ತೋತ್ರಗಳನ್ನು ಆ ಭಾರತೀಯಲ್ಲಿ ಪ್ರವೇಶ ಮಾಡಿದ್ದೇವೆ ಗ್ರಂಥದಲ್ಲಿ ಪ್ರವೇಶ ಮಾಡಿದ್ದೇವೆ ಪ್ರವೇಶ ಮಾಡಿದಾಗ ನಮಗೆ ದೊತ್ತನೆ ಎದುರಿಗೆ ಒಂದು ಶ್ಲೋಕ ಬಂತು ಏನು ಶ್ಲೋಕ ಅಂತ ಕೇಳಿದರೆ ಭಗವಂತನ ರೂಪಗಳಿಗೆ ಸಂಬಂಧಪಟ್ಟ ಒಂದು ದೊಡ್ಡ ಕ್ಷೇತ್ರ ಬಂತು ಭಾರತೀಯ ಗ್ರಂಥದ ಒಳಗೆ ಹೋಗಿದ್ದೇವೆ ಒಂದು ದೊಡ್ಡ ಕ್ಷೇತ್ರ ಎದುರಾಯಿತು ಏನದು ಒಂದೇ ಜಾಗದಲ್ಲಿ ದೇವರದ್ದು ಹದಿನೆಂಟು ರೂಪಗಳು ನಾವೆಲ್ಲ ತೀರ್ಥಯಾತ್ರೆ ಮಾಡಿದೆವು ಅಂತಂದರೆ ಒಂದೇ ಜಾಗದಲ್ಲಿಗ ಉದಾಹರಣೆಗೆ ಇಲ್ಲಿಗೆ ಬಂದು ನವಗ್ರಹ ಕಿಂಡಿಯಲ್ಲಿ ಮಂಡೆ ಇಟ್ಟರೆ ಒಂದು ರೂಪ ಕಾಣುತ್ತೆ ಗರ್ಭಗುಡಿಯೊಳಗೆ ಪ್ರವೇಶ ಮಾಡಿಬಿಟ್ರೆ ಆಂಜನೇಯ ಕಾಣ್ತಾನೆ ಗರುಡ ಕಾಣ್ತಾನೆ ಆಚಾರ್ಯ ಮಧ್ವರು ಕಾಣ್ತಾರೆ ಮತ್ತು ಅಲ್ಲೇ ಪಕ್ಕದಲ್ಲಿ ಸಿಂಹಾಸನ ಅಲ್ಲಿ ಮಧ್ವರ ಸನ್ನಿಧಾನ ಮತ್ತು ಮಧ್ವರಿಂದ ಪೂಜಿತ ಅದು ವೇದವ್ಯಾಸ ದೇವರು ಅಂತ ಇಷ್ಟು ಅದು ಅನುಸಂಧಾನ ಇದು ಎರಡು ರೂಪದ ಇಲ್ಲಿಗ ಹಾಗಲ್ಲ ಈ ಯಾತ್ರೆ ಭಾರತೀ ಗ್ರಂಥದೊಳಗೆ ಏನು ಯಾತ್ರೆ ಮಾಡಿದ್ದೇವೆ ನಮಗೆ ಅದು ಒಂದು ಶ್ಲೋಕ ಎನ್ನತಕ್ಕಂಥ ಒಂದು ಕ್ಷೇತ್ರ ಸಿಕ್ಕಿತು ಆ ಕ್ಷೇತ್ರದ ಒಳಗೆ ಹೋದೆವು ಒಳಗೆ ಹೋದಿ ದೇವರ ದರ್ಶನ ಅಂತ ಮಾಡಲಿಕ್ಕೆ ತೊಡಗಿದೆವು ತೊಡಗಿದಾಗ ನಮಗೆ ಅಲ್ಲೇ ಒಂದೇ ಗರ್ಭಗುಡಿಯಲ್ಲಿ ಒಂದೇ ಶ್ಲೋಕವೆಂಬ ಗರ್ಭಗುಡಿಯಲ್ಲಿ ನಮಗೆ ಭಗವಂತನ ಹದಿನೆಂಟು ರೂಪಗಳು ಕಾಣಲಿಕ್ಕೆ ಸಿಕ್ಕಿತು ಆವಾಗ ಜಯಾಯಿತು ಅಂತ ಈ ಹದಿನೆಂಟು ರೂಪಗಳು ಯಾವುವು ಇದನ್ನು ನಮ್ಮ ದೇಹದಲ್ಲಿ ಎಲ್ಲಿ ಚಿಂತನೆ ಮಾಡಬೇಕು ದಾಸರು ಸಾಮಾನ್ಯವಾಗಿ ಅಂದಿದ್ದಾರೆ ಏನು ಹೇಳಿದ್ದಾರೆ ಹಂಸ ಮೊದಲು ಹದಿನೆಂಟು ರೂಪಗಳು ಹಂಸ ಮೊದಲಾದ ಹದಿನೆಂಟು ರೂಪಗಳು ಅಂತ ಅದರ ಅರ್ಥ ಆದರೆ ಅದರಲ್ಲೆಲ್ಲ ಮೊದಲು ನೀನು ಚಿಂತನೆ ಮಾಡಬೇಕಾದ್ದು ಹಂಸ ಎನ್ನತಕ್ಕಂತಹ ರೂಪ ಅದೊಂದು ವೇದದ್ದೇ ಮಂತ್ರ ಅದು ಆ ಋಗ್ವೇದದಲ್ಲೇ ಬರತಕ್ಕಂತಹ ಮಂತ್ರ ಅದು ಆ ಮಂತ್ರದಲ್ಲಿ ಭಗವಂತನ ಹದಿನೆಂಟು ರೂಪಗಳನ್ನು ಹೇಳಿದ್ದಾರೆ ಏನದು ಹದಿನೆಂಟು ರೂಪಗಳು ಅಂತ ನೋಡುವುದು ಅಂತಾದರೆ ಅದರ ಅರ್ಥ ಸ್ವಲ್ಪ 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 ಸ್ವಲ್ಪವೇ ನೋಡು ನಮಗೇನು ತುಂಬ ಅರ್ಥ ಬೇಡ ಹೀಗೆ ಒಂದು ಕಡೆ ಒತ್ತಟ್ಟಿಗೆ ಕೂತಿರುವಾಗ ನಮಗೆ ಏನೋ ಒಂದು ಸಮಸ್ಯೆ ಬಂದಾಗ ಆ ಸಮಸ್ಯೆಯನ್ನು ಪರಿಹರಿಸುವ ರೂಪ ಇದೇನಾದರೂ ಆಗಿದ್ದರೆ ಆವಾಗ ನಾವು ಕೂತಲ್ಲೇ ಆ ರೂಪವನ್ನು ಚಿಂತನೆ ಮಾಡಲಿಕ್ಕೆ ಯಾಕೆ ಅರ್ಥ ಗೊತ್ತಾಯಿತು ಅಂತಂದರೆ ಆ ಸಮಸ್ಯೆ ಪರಿಹಾರಕ್ಕೆ ಸಂಬಂಧಪಟ್ಟ ಅಂತಲೂ ಆದರೆ ಅದು ಆವಾಗ ಆ ರೂಪವನ್ನು ಚಿಂತನೆ ಮಾಡುವಾಗ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಆ ದೃಷ್ಟಿಯಿಂದ ಸ್ವಲ್ಪ 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 ಸ್ವಲ್ಪವೇ ಅರ್ಥವನ್ನು ನೋಡೋಣ ಸದ್ಯ ಈಗ ಮೊದಲು ಆ ಹದಿನೆಂಟು ರೂಪಗಳ ಹೆಸರೇನು ಎನ್ನುವುದನ್ನು ಮೊದಲು ನೋಡ್ರಿ ಅದೇ ದಾಸರು ಹೇಳಿದಂತೆ ವಿಧಾತ್ರಿ ಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ಅಂತಂದಿದ್ದಾರೆ ಅದೇ ರೀತಿ ಹದಿನೆಂಟು ರೂಪಗಳ ಹೆಸರುಗಳು ಏನಿವೆ ಆ ಹೆಸರುಗಳನ್ನು ಶ್ರೋತ್ರದಿ ಸವಿದು ಅಂತ ಅದರಿಂದ ಮೊದಲು ಮೊದಲನೇ ಹಂತ ಮೊದಲನೇ ಮೆಟ್ಲು ಆ ರೂಪಗಳ ಹೆಸರನ್ನು ತಿಳ್ಕೊಳ್ಳುವುದು ಮೊದಲನೇದ್ದು ಹಂಸಃ ಎರಡನೇದ್ದು ಶುಚಿಷತ್ ಮೂರನೆದ್ದು ವಸುಹು ನಾಲ್ಕನೆದ್ದು ಅಂತರಿಕ್ಷ ಸತ್ ಐದನೇದ್ದು ಹೋತ ಆರನೆಯದ್ದು ವೇದಿಷತ್ ಏಳನೆದ್ದು ಅತಿಥಿ ಎಂಟನೆದ್ದು ದ್ರೋಣಸತ್ ಒಂಬತ್ತನೆದ್ದು ನೃಷತ್ ಹತ್ತನೆದ್ದು ನೆದ್ದು ವರಸತ್ ಹನ್ನೊಂದನೇದ್ದು ಋತಸತ್ ಹನ್ನೆರಡನೇದ್ದು ವ್ಯೋಮ ಸತ್ ಹದಿಮೂರನೆದ್ದು ಅಬ್ಜ ಹದಿನಾಲ್ಕನೇದ್ದು ಗೋಜ ಹದಿನೈದನದ್ದು ಋತಜ ಹದಿನಾರನೇದ್ದು ಅದ್ರಿಜ ಹದಿನೇಳನೆದ್ದು ಋತಂ ಹದಿನೆಂಟನೆದ್ದು ಬೃಹತ್ ಅಂತಂದರು ಹೀಗೆ ಹಂಸ ಇದರಲ್ಲಿ ಇಷ್ಟು ರೂಪಗಳಿಗೂ ಕೂಡ ಮೊದಲಿನ ರೂಪ ಹಂಸ ಅಂತ ಅದಕ್ಕೆ ದಾಸರು ಹಂಸ ಮೊದಲಾದ ಹದಿನೆಂಟು ರೂಪಗಳು ಅಂತ ನಿಜವಾಗಿ ಆದರೆ ಹೇಳುವ ಆನು ಪೂರ್ವೆ ಹಾಗೆ ಇರಬೇಕಲ್ಲ ಹೇಳುವ ಕ್ರಮ ಹಾಗೆ ಇರಬೇಕಲ್ಲ ಆದರೆ ದಾಸರು ಹೇಳಿದ್ದು ಹಂಸ ಮೊದಲು ಆಮೇಲೆ ಹದಿನೆಂಟು ರೂಪಗಳ ಅಂತ ಆದರೆ ಹದಿನೆಂಟು ರೂಪಗಳಲ್ಲಿ ಹಂಸ ಮೊದಲು ಅವರು ಹೇಳುವಾಗ ಹಂಸವನ್ನು ಪ್ರತ್ಯೇಕಿಸಿದರು ಹಂ ಈಗ ಹಂಸ ಮೊದಲಾದ ಹದಿನೆಂಟು ರೂಪಗಳು ಅಂತಂದರೆ ಹಂಸವು ಅದರಲ್ಲಿ ಸೇರಿಬಿಡ್ತು ಅಂತಾಗುತ್ತೆ ಇದೀಗ ಏನಂದ್ರು ಹಂಸ ಮೊದಲು ಹಾಗೆ ಹೇಳುವಾಗ ನಾವು ಚೂರು ನಿಲ್ಲಿಸಲೇಬೇಕು ಮಧ್ಯದಲ್ಲಿ ಹಂಸ ಮೊದಲಾದ ಹದಿನೆಂಟು ಅಂತಂದಾಗ ಒಟ್ಟಿಗೆ ಹೇಳಿಕೊಂಡು ಹೋಗುವುದು ಹಂಸ ಮೊದಲು ಹದಿನೆಂಟು ರೂಪಗಳುಂತಂದಾಗ ಹಂಸ ಅಂಥೇಳಿ ಮೊದಲು ಒಂಚೂರು ನಿಲ್ಲಿಸಿ ಆಮೇಲೆ ಹದಿನೇಳು ರೂಪಗಳನ್ನು ಹೇಳಬೇಕು ಅಂತ ದಾಸರ ಅಭಿಪ್ರಾಯವೋ ಏನೋ ಅಂತ ಇರಬಹುದು ಇಲ್ಲದ್ರೆ ಹಂಸ ಮೊದಲು ಅಂತ ಯಾಕೆ ಹೇಳಬೇಕು ಹಂಸ ಮೊದಲಾದ ಹದಿನೆಂಟು ರೂಪಗಳ ಇನ್ನು ಬೇರೆ ಪುಸ್ತಕದಲ್ಲಿ ಆನು ಪೂರ್ವಿ ಹೇಗೆ ಉಂಟು ಅಂತ ಗೊತ್ತಿಲ್ಲ ನನಗೆ ಸಿಕ್ಕಿರತಕ್ಕಂಥ ಪುಸ್ತಕದಲ್ಲಿ ಹೀಗುಂಟು ಹಂಸ ಮೊದಲು ಆಮೇಲೆ ಚೂರು ನಿಲ್ಲಿಸಿ ಹದಿನೆಂಟು ರೂಪಗಳು ಏನು ಸರಿ ಈ ಹಂಸ ಎಂಬ ರೂಪವನ್ನು ನಮ್ಮ ದೇಹದ ಒಳಗೆ ಚಿಂತನೆ ಮಾಡುವಾಗ ಎಲ್ಲಿ ಚಿಂತನೆ ಮಾಡಬೇಕು ಅಂತಂದರೆ ದಾಸರ ಶಿಷ್ಯರು ಹೇಳ್ತಾ ಇದ್ದಾರೆ ಜೀವನ ಒಳಗೆ ಹಂಸನಾಮಕ ಭಗವಂತನ ಚಿಂತನೆ ಮಾಡು ಅಂತಂದರು ಅದು ಯಾಕೆ ಜೀವನ ಒಳಗೆ ಹಂಸನಾಮಕ ಭಗವಂತನ ಚಿಂತನೆ ಅಂದರೆ ಹಂಸ ಶಬ್ದದ ಅರ್ಥ ಏನು ಅಂತ ನೋಡಿದಾಗ ನಮಗೆ ಅದು ಅಲ್ಲಿ ಸರಿ ಇದೆ ಅಂತ ಗೊತ್ತಾಗುತ್ತೆ ಅಂತ ಏನು ಹಂಸ ಒಂದು ಹಂಸ ಉಂಟು ನಾವು ಅದನ್ನು ಬಿಡಿಸ್ಬೇಕಲ್ಲ ನಮಗೆ ಆಚಾರ್ಯ ಮಧ್ವರೆ ಹೇಳಿದ್ದಾರಲ್ಲ ಶಬ್ದವನ್ನು ಕೊಟ್ಟರೆ ಹಾಗೆ ನುಂಗಬೇಡ ಅದನ್ನು ಬಿಡಿಸು ನಿನಗೇನಾದರೂ ಒಂದು ತಿನ್ನಲಿಕ್ಕೆ ವಸ್ತು ಮಾವಿನ ಹಣ್ಣು ಕೊಟ್ಟರೆ ಅದನ್ನು ಬಿಡಿಸಿ ಬಿಡಿಸಿ ತಿನ್ನೋದು ಹಾಗೆ ತಿನ್ನೋಲ್ಲ ಬಾಳೆಹಣ್ಣು ಕೊಟ್ಟರು ಕೂಡ ಅದನ್ನು ಸಿಪ್ಪೆ ತೆಗೆದು ತುಂಡು ತುಂಡು ಮಾಡಿ ತಿನ್ನುವುದಲ್ವೋ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಒಂದು ಶಬ್ದವನ್ನು ನಮಗೆ ಮನಸ್ಸಿಗೆ ತಿಂಡಿಯಾಗಿ ಕೊಟ್ಟರೆ ತಲೆಗೆ ತಿಂಡಿಯಾಗಿ ಕೊಟ್ಟರೆ ಆವಾಗ ಅದನ್ನು ಬಿಡಿಸಿ ಬಿಡಿಸಿ ಸವಿ ಅದರ ಆನಂದನೆ ಬೇರೆ ಇರುತ್ತೆ ಅಂತಂದರು ಏನು ಹಂ ಸಹ ಅಂತ ಬಿಡಿಸು ಅಂತಂದರು ಹಂ ಅಂದರೆ ಏನು ಹಂ ಅಂದರೆ ಹಂತಿ ಹನ ನ ಅದನ್ನು ಹ ಎನ್ನುವ ಶಬ್ದದಿಂದ ಕರೆದ್ರು ಸೊನ್ನೆ ಉಂಟಲ್ಲ ಸೊನ್ನೆ ಎನ್ನುವುದು ಪೂರ್ಣ ಅಂತ ಅರ್ಥ ಸೊನ್ನೆಯನ್ನು ಪೂರ್ಣ ಅಂತಲೂ ಕರೀತೇವಲ್ಲ ನಾವು ಪೂಜ್ಯ ಅಂತಲೂ ಕರಿತೇವೆ ಪೂರ್ಣ ಅಂತಲೂ ಕರಿತೇವೆ ಆದರೆ ಹ ಮತ್ತು ಪೂರ್ಣ ಹ ಅಂದರೆ ಯಾವಾಗಲೂ ಶಾಸ್ತ್ರಕಾರರು ಒಂದೊಂದೇ ಅಕ್ಷರದಿಂದ ಮಾತಾಡ್ತಾರೆ ನಾವು ಅದನ್ನು ಹೇಗೆ ಬೇಕೋ ಹಾಗೆ ಬೆಳೆಸಿಕೊಂಡು ಹೋಗಬೇಕಲ್ವೋ ಆಂಗ್ಲ ಭಾಷೆಯಲ್ಲಿಯೂ ಉಂಟಲ್ವೋ ಏನು ಅಂತ ಎನ್ ಆರ್ ಪುರ ಅಂತಲೂ ಕೆ ಆರ್ ಅಣೆಕಟ್ಟು ಅಂತಲೂ ಏನೋ ಉಂಟು ಕೃಷ್ಣರಾಜ ಸಾಗರ ಅಂತ ಅದಕ್ಕೇನು ಕೆ ಆರ್ ಸಾಗರ ಕೃಷ್ಣರಾಜ ಸಾಗರ ಅಂತ ಏನೋ ಅರ್ಥ ಮಾಡ್ತೇವಲ್ಲ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಒಂದು ಅಕ್ಷರ ಹೇಳ್ತಾರೆ ಬಾಕಿದ್ದನ್ನು ನಾವೇ ಅರ್ಥ ಮಾಡಿಕೊಳ್ಬೇಕು ಹ ಹ ಅಂದರೆ ಹನನ ಹನನ ಅಂದರೆ ನಾಶ ಎಷ್ಟು ನಾಶ ಅಂದರೆ ಪಕ್ಕದಲ್ಲೇ ಪೂರ್ಣ ಸಮಗ್ರವಾಗಿ ಹನನ ನಾಶ ಯಾರದ್ದು ಯಾವುದ್ರದ್ದು ಅಂತಂದ್ರೆ ಯಾರದ್ದು ಅಂತಂದ್ರೆ ಜೀವನ ನಾಶ ಅಲ್ಲ ಜೀವನವೇ ನಾಶ ಅಲ್ಲ ಹಂಸರೂಪಿ ಭಗವಂತ ಹಂಸನ ಎನ್ನತಕ್ಕಂತಹ ರೂಪ ಇದು ನಮ್ಮ ಜೀವನವನ್ನು ನಾಶ ಮಾಡಲಿಕ್ಕಿರುವುದಲ್ಲ ಜೀವನಿಗೆ ಸಂಬಂಧಪಟ್ಟದ್ದನ್ನು ನಾಶ ಮಾಡಲಿಕ್ಕಿರುವುದು ಹಂ ಎನ್ನತಕ್ಕಂತಹದ್ದು ಅಂತಂದರು ಹಂಸ ಅಂತ ರೂಪ ಅದರಲ್ಲಿ ಮೊದಾಲು ಮಾಡತಕ್ಕ ಕೆಲಸ ಏನು ಗೊತ್ತಾ ಆ ರೂಪ ಜೀವನ ಒಳಗೆ ಇದ್ದುಕೊಂಡು ಮೊದಲು ಮಾಡತಕ್ಕ ಕೆಲಸ ಏನು ಅಂತಂದುಬಿಟ್ರೆ ಹನನ ಮಾಡುವುದೇ ಮೊದಲಿನ ಕೆಲಸ ಯಾರ ಮೇಲೆ ಅದೇ ಒಂದು ಮಾತುಂಟಲ್ಲ ಏನು ಅಂತ ಯಸ್ಯ ಅನುಗ್ರಹಂ ಇಚ್ಛಾಮಿ ತಸ್ಯ ವಿತ್ತಂ ಹರಾಮಿ ಅಂತ ಭಗವಂತನ ಮಾತು ಯಾರಿಗೆ ಅನುಗ್ರಹ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡ್ತೇನೋ ಮೊದಲು ಮಾಡುವುದೇ ಅವರ ಸಂಪತ್ತನ್ನು ದೋಚುವುದು ಯಾರಿಗೆ ಧ್ರುವನಿಗೆ ಅನುಗ್ರಹ ಮಾಡಬೇಕು ಅಂತ ಭಗವಂತನಿಗೆ ಆಸೆ ಇತ್ತು ಏನು ಮಾಡಿದ ಅವನ ಸಂಪತ್ತನ್ನು ಪೂರ ದೋಚಿಬಿಟ್ಟ ಏನು ಸಂಪತ್ತವನ ದದ್ಯಪ್ಪ ಅಪ್ಪ ಇದ್ದ ಇವನದು ಸಂಪತ್ತೇನು ದೋಚಲಿಕ್ಕೆ ಅಂದರೆ ಮತ್ತೇನಿಲ್ಲ ಅಪ್ಪನ ರಾಜನಾಗಿರತಕ್ಕಂಥ ಉತ್ಥಾನ ಪಾದನ ತೊಡೆಯ ಮೇಲೆ ಅಷ್ಟೂ ದೊಡ್ಡ ಸಭೆಯ ಮುಂದೆ ಏರಿ ಕೂತ್ಕೊಳ್ಳುವುದೇ ಸಂಪತ್ತು ರಾಜಕುಮಾರರ ಸಂಪತ್ತು ಅಂತಂದರೆ ಇದೇ ಏನು ಅವ ಚಕ್ರವರ್ತಿ ಚಕ್ರವರ್ತಿಯಿಂದ ಇಟ್ಟುಕೊಳ್ಳೋಣ ಕೂತಿದ್ದಾನೆ ಸಿಂಹಾಸನದಲ್ಲಿ ಭಾರೀ ಸಭೆ ಸೇರಿದೆ ನೋಡೋಣ ಯಾರಾದರೊಬ್ಬರು ಬಂದು ನೋಡೋಣ ಅವನ ಪಕ್ಕದಲ್ಲಿ ಕೂತ್ಕೊಳ್ಳಿ ಕೂತ್ಕೊಳ್ತಾರ ಆ ಭಾಗ್ಯ ಉಂಟ ಯಾರಿಗಾದರೂ ಇಲ್ಲ ಯಾರಿಗಿದೆ ಮಗನಿಗಿದೆ ಬಂದ ಪಾಪ ಧ್ರುವ ಬಂದ ಅಪ್ಪನ ತೊಡೆಯ ಮೇಲೆ ಕೂತ್ಕೊಳ್ತೇನೆ ಅಂತ ಬಂದ ಆ ಒಂದು ಭಾಗ್ಯ ನನಗೆ ಉಂಟು ಅದರಿಂದ ಅದನ್ನು ನಾನು ಉಪಯೋಗಿಸಿಕೊಳ್ತೇನೆ ಅಂತ ಬಂದ ನಾನು ಅಧಿಕಾರಿ ಅದಕ್ಕೆ ಆದ್ದರಿಂದ ಆ ಭಾಗ್ಯವನ್ನು ಉಪಯೋಗಿಸಿ ಅದಕ್ಕೆ ಹಿರಿಯರು ಹೇಳಿದ್ದು ಕಾಣುತ್ತೆ ಏನು ಅಂತ ಅನಿಷಿದ್ಧ ಸುಖತ್ಯಾಗಿ ಪಶುರೇವ ನ ಸಂಶಯ ಅಂತಂದರು ಶಾಸ್ತ್ರದಲ್ಲಿ ಹೇಳಿರತಕ್ಕಂಥ ಸುಖವನ್ನೂ ಕೂಡ ನೀನು ಅನುಭವಿಸದೆ ಬಿಟ್ಟಿ ಅಂತಂದರೆ ನೀನೊಂದು ದೊಡ್ಡ ಪಶು ಅಂತ ಹಿರಿಯರು ಹೇಳಿದ್ದುಂಟು ಅಲ್ವೋ ಅದೇ ರೀತಿಯಲ್ಲಿ ಇವನಿಗಿದ್ದು ಅನಿಷಿದ್ಧವಾದ ಸುಖ ಏನು ಉತ್ಥಾನ ಪಾದನ ತೊಡೆ ಏರಿ ಯಾವಾಗ ಬೇಕಾದರೂ ಹೋಗಿ ಕೂತ್ಕೊಳ್ಬೋದು ಅಂತಹ ಭಾಗ್ಯ ಅವನಿಗುಂಟು ತೊಡೆ ಏರ್ಲಿಕ್ಕೆ ಅಂತ ಹೋದ ಬಾ ಭಗವಂತ ಬಂದೇ ಬಿಟ್ಟ ಅಲ್ಲಿ ಯಾವ ರೂಪದಿಂದ ಬಂದು ಬಿಟ್ಟ ಚಿಕ್ಕಮ್ಮನ ರೂಪದಿಂದ ಭಗವಂತ ಬಂದು ಬಿಟ್ಟ ಎಷ್ಟಾದರೂ ಅಮ್ಮ ಅಲ್ಲ ಇದು ಚಿಕ್ಕ ಅಮ್ಮ ತಾನೇ ಅಮ್ಮ ಅಂತಾದರೆ ಮಾತ್ರ ಮಗನನ್ನು ತನ್ನ ಜೊತೆಗೇನೆ ಇಟ್ಟುಕೊಳ್ಳುವವಳು ಚಿಕ್ಕ ಅಮ್ಮ ಅಂತ ಅಂದ್ಬಿಟ್ಟರೆ ಚಿಕ್ಕ ಮನಸ್ಸು ಮಾಡುವವಳು ಇವಳು ಏನು ಮಾಡಿದಳು ದಬ್ಬಿದಳು ದಬ್ಬಿ ಪುನಃ ಹೇಳಿದ್ರು ಅವನ ತೊಡೆಯೇರಿ ಕೂತ್ಕೊಳ್ಬೇಕು ಅಂತಾದರೆ ನನ್ನ ಹೊಟ್ಟೆಯಲ್ಲಿ ಬರಬೇಕು ಅಂತ ಮಾತಂದಳು ಅಲ್ಲಿಂದ ಹೊರಟೇ ಬಿಟ್ಟ ಅಷ್ಟು ದೊಡ್ಡ ಸಭೆಯ ಮುಂದೆ ಅಪಮಾನ ಆದಾಗ ಅಲ್ಲಿಂದ ಹೊರಟೇ ಬಿಟ್ಟ ಗೊತ್ತು ನಮಗೆ ಕಥೆಯೆಲ್ಲ ಅಮ್ಮನ ಬಳಿಗೆ ಬಂದ ಅಮ್ಮ ಮಾತ್ರ ತಾನು ನಿಜವಾಗಿ ಅಮ್ಮನ ಸ್ಥಾನದಲ್ಲಿ ನಿಂತು ಯಾಕೆ ಸುನೀತಿ ಅಲ್ವೋ ಅಮ್ಮನ ಸ್ಥಾನದಲ್ಲಿ ನಿಂತರು ಮಗುವಿಗೆ ಹಿತ ಉಪದೇಶ ಮಾಡಿದಳು ಪ್ರಿಯೋಪದೇಶ ಮಾಡಿಲ್ಲ ಹಿತೋಪದೇಶ ಅಮ್ಮ ಮಗನಿಗೆ ಮಾಡಿದಳು ನಾರದರು ಬಂದರು ಉಪದೇಶ ಕೊಟ್ಟರು ಮಗ ಕಾಡಿಗೆ ಹೋದ ದೇವರನ್ನು ಕಂಡ ಯಸ್ಯ ಅನುಗ್ರಹಂ ಇಚ್ಛಾಮಿ ಧ್ರುವನಿಗೆ ವಾಸುದೇವ ನಾಮಕ ಭಗವಂತನ ಅನುಗ್ರಹ ತತ್ಪೂರ್ವದಲ್ಲಿ ಭಗವಂತ ಈ ಭಾಗ್ಯದಿಂದ ಅವನನ್ನು ವಂಚಿತನನ್ನಾಗಿ ಮಾಡಿದ ಪಾಂಡವರ ಕಥೆ ಅಂತೂ ನಮಗೆ ಗೊತ್ತೇ ಗೊತ್ತು ಪ್ರಹ್ಲಾದ ಅಂತೂ ಪ್ರಾಯಶಃ ಒಂದು ದಿವಸನೂ ಕೂಡ ನೆಮ್ಮದಿಯಿಂದ ಮನೆಯಲ್ಲಿ ಊಟ ಮಾಡಿದ್ದಾನೋ ಇಲ್ವೋ ಗೊತ್ತಿಲ್ಲ ಯದ್ಯಪಿ ಅವನಿಗೆ ಅರಮನೆಯಲ್ಲಿ ಊಟ ಮಾಡುವ ಅಧಿಕಾರ ಉಂಟಲ್ವೋ ಯಾರ್ಯಾರು ಅವನ ಕಣ್ಣ ಮುಂದೆ ಊಟ ಮಾಡ್ತಾ ಇದ್ದರು ಪ್ರಹ್ಲಾದನಿಗಾಗುವಾಗ ಮಾತ್ರ ಹ್ಞೂ ಹಿರಣ್ಯ ಕಷ್ಟ ಊಟಕ್ಕೆ ಅವಕಾಶವೇ ಕೊಡ್ತಿರಲಿಲ್ಲ ಯಸ್ಯ ಅನುಗ್ರಹಂ ಇಚ್ಛಾಮಿ ಪ್ರಹ್ಲಾದನೆಗೆ ನರಸಿಂಹರೂಪಿ ಭಗವಂತನ ಅನುಗ್ರಹಂ ಇಚ್ಛಾಮಿ ತಸ್ಯ ಭಾಗ್ಯಂ ಹರಾಮಿ ಅಂತಲ್ವೋ ಹೀಗೆ ನಾನಾ ರೀತಿಯಾಗಿರತಕ್ಕಂಥ ಘಟನೆಗಳು ನಡೆದಿದೆ ಅಲ್ವೋ ಅದೇ ರೀತಿಯಲ್ಲಿ ಜೀವನಲ್ಲಿ ಭಗವಂತ ಮೊದಲು ಬಂದು ಸೇರಿಕೊಳ್ಳುವ ರೂಪ ಹಂಸ ಆ ಹಂಸ ಎನ್ನುವ ರೂಪದಲ್ಲಿಯೂ ರೂಪವೂ ಕೂಡ ಮೊದಲು ಎರಡು ಕೆಲಸ ಮಾಡ್ತದೆ ಅಂತೆ ಹಂಸ ಎನ್ನತಕ್ಕಂಥ ಒಂದು ರೂಪ ಎರಡು ಕೆಲಸವನ್ನು ಮಾಡ್ತಾರೆ ಅಂತೆ ಅದರಲ್ಲಿ ಮೊದಲು ಮಾಡತಕ್ಕಂಥ ಕೆಲಸ ಯಾವುದು ಅಂದ್ಬಿಟ್ರೆ ಹ ಹ ಅಂದರೆ ಹ ನಾನ ಹೊಡಿತಾನೆ 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 ಜೀವನಿಗೆ ಭಗವಂತ ಅವನನ್ನು ತಿದ್ದಬೇಕು ತೀಡಬೇಕೆನ್ನತಕ್ಕಂಥ ಹೊಡೆದ್ದ 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 ಪಾಂಡವರಿಗೆ ಬಾಲ್ಯದಾರಭ್ಯ ಹೊಡಿತಾನೆ ಬಂದ ಮಧ್ಯದಲ್ಲಿ ಏನಾದರೂ ಒಂಚೂರು ತಿಂಡಿ ಕೊಡ್ತಾನೆ ಮತ್ತೆ ಪುನಃ ಹೊಡಿತಾನೆ ಏನೋ ಒಂದು ಇಂದ್ರಪ್ರಸ್ಥ ಅಂತೇಳಿ ಸ್ವಲ್ಪ ಸಮಯಕ್ಕೆ ರಾಜ್ಯ ಕೊಟ್ಟ ಪುನಃ ಅಲ್ಲಿ ಜೂಜಾಟ ಅಂತೇಳಿ ಹೊಡೆದ ಹೊಡೆದು ಕಾಡಿಗೆ ಅಟ್ಟಿದ ಮತ್ತೆ ಮಾತ್ರ ಭಗವಂತ ಅವರನ್ನು ಒಳ್ಳೆ ಸ್ಥಾನಮಾನದಲ್ಲಿ ಇಟ್ಟ ಆದ್ದರಿಂದ ನಾವು ನಮ್ಮಲ್ಲಿ ಜೀವನಲ್ಲಿ ಜೀವನಲ್ಲೇ ದೇಹದಲ್ಲಿಯೂ ಅಲ್ಲ ಜೀವನಲ್ಲೇ ಒಳಗಿದೆ ಯಾಕೆ ಕರ್ತೃತ್ವ ಜೀವನಿಗಿರುವುದಲ್ವೋ ನಾನು ಮಾಡಿದೆ ನಾನು ಹೋದೆ ನಾನು ತಿಂದೆ ಅಂತಲೋ ನಾವೆಲ್ಲ ಹೀಗೆ ಹೇಳೋದು ಹಾಗಾದರೆ ನಾನು ಮಾಡಿದೆ ಏನೋ ಒಂದು ತಪ್ಪಾಯಿತು ನಾನು ಮಾಡಿದೆ ಅಂತ ಹೇಳ್ತೇವೆ ಸರಿ ಆ ತಪ್ಪು ಯಾರಿಗೆ ಬಂತು ಈ ಜೀವನಿಗೇನೆ ಬಂತು ಭಗವಂತ ಏನು ಮಾಡ್ತಾನೆ ಇವ ಸಾತ್ವಿಕ ಜೀವ ಅಂತ ನೋಡ್ತಾನೆ ಸಾತ್ವಿಕ ಜೀವ ಅಂತ ನೋಡಿ ತಾನು ಅವನ ಒಳಗೆ ಕೂತು ಏನು ಅವನು ತಪ್ಪು ಮಾಡಿದ್ದ ಆ ತಪ್ಪನ್ನು ಹಂತಿ ಹನನ ಮಾಡ್ತಾನೆ ಆದ್ದರಿಂದ ಹಂ ತಂದರು ನಾವು ಶಿಶುಪಾಲ ಅದೇ ಕೃಷ್ಣ ಹಾಗೆ ಮಾಡಿದ್ದಲ್ವ ಏನು ಅವನನ್ನೀಗ ತನ್ನೊಳಗೆ ಸೇರಿಸಿಕೊಳ್ಳುವ ಕಾಲ ಬಂತು ಶಿಶುಪಾಲ ದೇಹದೊಡಗಿರತಕ್ಕಂಥ ಜಯನನ್ನು ತನ್ನೊಳಗೆ ಸೇರಿ ಅಂತೂ ಮೇಲ್ನೋಟಕ್ಕೆ ನೋಡುವಾಗ ಶಿಶುಪಾಲನನ್ನು ತನ್ನಲ್ಲಿ ಸೇರಿಸಿಕೊಳ್ಳುವ ಪ್ರಸಂಗ ಬಂತು ಧರ್ಮರಾಜ ಅದನ್ನೇ ಮತ್ತೆ ಪ್ರಶ್ನೆ ಮಾಡಿದ್ದಲ್ವೋ ಏನೋ ಎಂಥದ್ದು ಬಾಲಾದಾರಭ್ಯ ಬಾಲ್ಯಾದಾರಭ್ಯ ಅಂತ ಒಂದು ಮಾ ಧರ್ಮರಾಜ ಹೇಳುವುದು ಶಿಶುಪಾಲನ ಬಾಲ್ಯವನ್ನು ಆರಂಭಿಸಿಕೊಂಡು ಇಂದಿನ ತನಕ ಕೃಷ್ಣನನ್ನು ಬೈತಾನೆ ಬಂದದ್ದಂಥ ಶಿಶುಪಾಲ ಸತ್ತು ಕೃಷ್ಣನನ್ನು ಸೇರಿದ್ನ ನಾರದ್ರೆ ನನಗೀಗ ಸಂಶಯ ಶುರುವಾಯಿತು ಅಂತ ಮಾತಂದದ್ದು ಹಾಗಾದರೆ ಮೇಲ್ನೋಟಕ್ಕೆ ನೋಡಿದಾಗ ಶಿಶುಪಾಲ ತಪ್ಪನ್ನೇ ಮಾಡಿಕೊಂಡು ಬಂದವ ಶಿಶುಪಾಲನನ್ನು ಕೃಷ್ಣ ಮತ್ತೆ ತನ್ನಲ್ಲಿ ಸೇರಿಸಿಕೊಳ್ಳಬೇಕು ಅದಕ್ಕಿಂತ ಪೂರ್ವದಲ್ಲಿ ಏನು ಮಾಡಿದ ಅವನನ್ನು ಶುದ್ಧಿ ಮಾಡಿದ ಅದು ಕೂಡ ಎಲ್ಲಿ ತುಂಬಿದ ಸಭೆಯಲ್ಲಿ ಅವನನ್ನು ತನ್ನ ಚಕ್ರದಿಂದ ಅವನಲ್ಲಿದ್ದಂಥ ಕಶ್ಮಲವನ್ನು ಕರ್ತನ ಮಾಡಿದ ಚಕ್ರದಿಂದ ಕರ್ತನ ಮಾಡಿದ ಅವನನ್ನು ತನ್ನೊಳಗೆ ಸೇರಿಸಿಕೊಂಡ ಹಾಗಾದರೆ ನಾವು ಜೀವರಾಗಿರತಕ್ಕಂತಹ ನಾವು ಪಾಪ ಮಾಡುವುದು ಸಹಜ ಏನೋ ಒಂದು ಮಾತಂತಾರೆ ತಪ್ಪು ಮಾಡುವುದು ಜೀವನ ಸಹಜ ಸಹಜತನ ಕ್ಷಮಿಸುವುದು ಭಗವಂತನ ಸಹಜತನ ಅಂತ ಹೇಳುವುದುಂಟು ಅದರಿಂದ ನೀನು ಕ್ಷಮಿಸುವುದರಿಂದ ಭಗವಂತ ನಾನು ತಪ್ಪು ಮಾಡುವುದರಿಂದ ಜೀವ ನೀನು ಕ್ಷಮಿಸುವುದರಿಂದ ಈಶ ನಾನು ತಪ್ಪು ಮಾಡುವುದರಿಂದ ದಾಸ ಹಾಗಂತ ತಪ್ಪು ಮಾಡಿದವರನ್ನೇ ತಗೊಳ್ಳುವುದಲ್ಲ ತಪ್ಪಿನಿಂದ ಅವರನ್ನು ಬಿಡಿಸಿ ನೀನು ತಗೊಳ್ಳುವಾಗ ಆದ್ದರಿಂದ ನಾನು ಕೂಡ ಈ ಜೀವನದಲ್ಲಿ ಇರುವಾಗ ಬೇರೆಯವರ ಜೊತೆಗೆಲ್ಲ ಇರುವಾಗ ಏನೋ ತಪ್ಪು ಮಾಡಿರ್ತೇನೆ ಭಗವಂತ ನನ್ನನ್ನು ನೀನು ಆ ಹಂಸ ರೂಪದಿಂದ ಬಂದು ನನ್ನಲ್ಲಿ ಇದ್ದು ಮೊದಲು ನನ್ನಲ್ಲಿರತಕ್ಕಂಥ ಕಷ್ಮಲಗಳು ಏನುಂಟು ಅದನ್ನು ಹನನ ಮಾಡು ಕಷ್ಮಲಕ್ಕೆ ಬೆಂಕಿ ಹಾಕು ಅದರಿಂದ ಹಂ ಆಮೇಲೆ ನನ್ನನ್ನು ಸಾ ಅಂದ್ರೆ ಸಾರ ರೂಪ ಒಂದೊಂದು ಅಕ್ಷರ ಹೇಳುವುದು ಶಾಸ್ತ್ರಕಾರರು ಒಂದು ಶಬ್ದದ್ದು ಒಂದು ಅಕ್ಷರ ಹನನ ಶಬ್ದದ್ದು ಹಾ ಅಂತಂದು ಹಂತಿ ಎನ್ನುವುದರದ್ದು ಹಂ ತಂದು ಬಿಟ್ಟರು ಸಾರ ಏನಂದ್ರದ್ದು ಸ ಅಂತಂದ್ರೆ ಅಂತ ಅಂತಾಯಿತು ನನ್ನನ್ನು ಸಾರಭೂತನನ್ನಾಗಿ ಮಾಡು ಅಂದರೆ ಕಶ್ಮರದಿಂದ ಬಿಡಿಸಿ ಮೊದಲು ಏನಿತ್ತು ಎಲ್ಲ ಮಿಶ್ರಣ ಆಗಿತ್ತು ಅಂಗಡಿಯಿಂದ ತರ್ತೇವೆ ಒಂದು ಕೆಜು ಅಂತ ಅದರಲ್ಲಿ ಅರ್ಧ ಕೆ ಜು ಕಲ್ಲೆ ಇರುತ್ತೆ ಅರ್ಧ ಕೆ ಜಿ ಇರುತ್ತೆ ಮತ್ತು ಅರ್ಧ ಕೆ ಜಿ ಅಕ್ಕಿ ಇದ್ದರೆ ಆಯಿತು ಅದು ಉಣ್ಣು ಅಕ್ಕಿ ಉಣ್ಣದ ಅಕ್ಕಿ ಯಾರಿಗೊತ್ತು ಏನೋ ಒಂದು ಮಿಶ್ರವಾಗಿ ಅಂಗಡಿಯಿಂದ ತರವಾಗಿರುತ್ತೆ ಏನು ಮಾಡ್ತೇವೆ ಅದರಲ್ಲಿ ಉಸುಕು ಕಲ್ಲು ಅದುದೆಲ್ಲ ಉಂಟು ಅದನ್ನು ಹಂ ಹನನ ಮಾಡ್ತೇವೆ ಬೇರೆ ಅದನ್ನು ದೂರ ಮಾಡ್ತೇವೆ ದೂರ ಮಾಡಿ ಸಾರಭೂತವಾದನ್ನು ಮಾಡ್ತೇವೆ ಅಕ್ಕಿಯ ಅದೇ ರೀತಿ ಶ್ರೇಷ್ಠ ಸಾರಭೂತ ಅಂದ್ರೆ ಶ್ರೇಷ್ಠ ಅಂತ ಅರ್ಥ ಸಾ ಅಂದ್ರೆ ಶ್ರೇಷ್ಠ ಅಂತ ಅರ್ಥ ಶ್ರೇಷ್ಠವನ್ನಾಗಿ ಮಾಡ್ತೇವೆ ಅಲ್ಲೂ ಎಲ್ಲ ಉಸುಕೆಲ್ಲ ಮಿಶ್ರ ಆಗಿರುವಾಗ ಅಬ್ಬ ಎಂತದ್ರಿ ಇದು ಅಕ್ಕಿ ಅಂತ ಬೈತೇವೆ ಉಸುಕನ್ನು ಬೇರ್ಪಡಿಸಿದ್ಮೇಲೆ ಅಬ್ಬ ಚೆನ್ನಾಗಿ ಉಂಟು ಅಕ್ಕಿ ಅಂತೇವೆ ಅದೇ ರೀತಿಯಲ್ಲಿ ಕಲುಷಿತನಾಗಿರುವಾಗ ಈ ಜೀವ ಏನಾದ ಮಿಶ್ರಣಾದ ಅಲ್ವೋ ಅವನನ್ನು ಭಗವಂತ ಹಂ ಅವನಿಂದ ಕಾಶ್ಮವನ್ನು ಬಿಡಿಸಿದ ಬಿಡಿಸಿ ಇವನನ್ನು ಸಾರ ಸಾರಭೂತ ಸಾರ ಎಲ್ಲರೂ ಕೂಡ ಇವನನ್ನು ಆ ಬಾ ಸಾರು ಸಾರ ಎಲ್ಲ ಒಂದೇ ಸಾರು ಅಂತಂದರೆ ಏನು ಹೇಳಿ ಬೇಳೆಯ ಮುಖ್ಯ ಭಾಗವನ್ನೇ ಸಾರು ಅಂತ ಕಳೆಯುವುದು ಅಲ್ಲೋ ಸರಿಯಾಗಿ ಮುಖ್ಯ ಭಾಗ ಸಾರು ಅಂತಾಯಿತು ಮತ್ತೆ ಬೇಳೆ ಜಿಗುಟಿ ಉಂಟಲ್ಲ ಅದನ್ನು ಮತ್ತೆ ಸಾಂಬಾರಿಗೆ ಹಾಕಿ ಸಾಂಬಾರನ್ನು ಗಟ್ಟಿ ಮಾಡಿ ಬಿಟ್ಟೆವು ಅಲ್ವೋ ಅಷ್ಟೇ ತಾನೇ ಸಾರ ಅಂದರೆ ಸಾ ಅಂದರೆ ಸಾರ ಈ ಜೀವನನ್ನು ಸಾತ್ವಿಕ ಜೀವನನ್ನು ಕಷ್ಮಲದಿಂದ ಬಿಡಿಸಿ ಕಷ್ಮಲವನ್ನು ಹನನ ಮಾಡಿ ಇವನನ್ನು ಸಾತ್ವಿಕನನ್ನು ಸಾರವನ್ನಾಗಿ ಮಾಡತಕ್ಕಂಥ ರೂಪವೇ ಹಂಸ ಅದರಿಂದ ಮೊದಲು ಈ ರೂಪವನ್ನು ಚಿಂತನೆ ಮಾಡು ಆಮೇಲೆ ನಿನ್ನ ದೇಹದೊಳಗೆ ಬಾಕಿ ರೂಪಗಳ ಚಿಂತನೆ ಮಾಡಲಿಕ್ಕೆ ನಿನಗೆ ಸುಲಭ ಆಗುತ್ತೆ ಯಾಕೆ ನಿನಗೆ ಸಾರಭೂತನಾದಿ ಕಷ್ಮಲವನ್ನೆಲ್ಲ ನಿನಗೆ ದೂರ ಮಾಡಿಕೊಂಡು ಕಷ್ಮಲ ಸಹಿತವಾಗಿತ್ತು ಅಂದರೆ ನಿನಗೆ ಚಿಂತನೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅದರಿಂದ ಹಂಸ ಮೊದಲು ಆಮೇಲೆ ಹದಿನೇಳು ರೂಪಗಳು ಈ ರೀತಿಯಲ್ಲಿ ದೇಹದೊಳಗೆ ಭಗವಂತನ ರೂಪಗಳನ್ನು ಚಿಂತನೆ ಮಾಡಬೇಕು ಅಂತ ದಾಸರು ಹೇಳ್ತಾ ಇದ್ದಾರೆ ಕೃಷ್ಣಾರ್ಪಣಂ ಅಸ್ತು We'll be right back.